ನೂರು ದಿನ ಅವಕಾಶ ಕೊಡಿ ಮಾಡಿ ತೋರಿಸ್ತೀನಿ ರಾಜ್ಯಾಧ್ಯಕ್ಷ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೇರವಾಗಿ ನಳಿನ್ ಕುಮಾರ್ ಕಟೀಲ್ಗೆ ಸೋಮಣ್ಣ ಟಾಂಗ್ ಕೊಟ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ರಾಜ್ಯದಲ್ಲಿ ಬಿಜೆಪಿ ಹೀನಾಯ ಸೋಲಿಗೆ ಕಾರಣ ಯಾರು ಮತದಾರರಂತೂ ಅಲ್ಲ ಬಿಜೆಪಿ ಪಕ್ಷದಲ್ಲಿ ಇರುವಂಥ ಕೆಲವು ನಾಯಕರುಗಳು ಅವ್ರುಗಳೇ ಹೇಳ್ತಾರೆ ಒಂದಷ್ಟು ಜನ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡಿದ್ರು ಅಂತ ಒಂದಷ್ಟು ಜನ ಒಬ್ಬರನ್ನು ಸೋಲಿಸಲೇಬೇಕು ಬಲಿ ಪಡಿಬೇಕು ಅಂತಲೇ ರಾಜಕೀಯ ಮಾಡಿದ್ರು ಅಂತ ಇವೆಲ್ಲವನ್ನು ನೋಡಿದಾಗ ಫಲಿತಾಂಶ ಅಷ್ಟೇ ಮುಖ್ಯ ಯಾರು ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಅವೆಲ್ಲ ಬೇಕಾಗಿಲ್ಲ ರಿಸಲ್ಟು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಅರವತ್ತ ಆರು ಇದು ರಾಜ್ಯದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲೇ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಗ್ದಿತ್ತು ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಬರುತ್ತೆ ಮುಂದಿನ ವರ್ಷ ಎಲೆಕ್ಷನ್ ಮುಗಿದ್ಬಿಡ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೈಕಮಾಂಡ್ ಸುಮ್ಮನೆ ಆಯಿತು ರಿಸಲ್ಟ್ ಮಾತ್ರ ಝೀರೋ ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪಕ್ಷದ ಅಂದರೆ ಸೋಲಿನ ಹೊಣೆ ಹೊತ್ತು ನೈತಿಕ ಹೊಣೆಯನ್ನು ಹೊತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ಇವೆಲ್ಲದರ ನಡುವೆ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಥವಾ ವಿರೋಧ ಪಕ್ಷದ ನಾಯಕ ಅಂತ ಕೇಳಿ ಬರ್ತಿರೋ ಹೆಸರು ಎರಡೇ ಒಂದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಮತ್ತೊಂದು ಕಡೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರ ಹೆಸರು ಮುಂಚೂಣಿಯಲ್ಲಿದೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೋ ವಿಪಕ್ಷ ನಾಯಕ ಯಾರಾಗ್ತಾರೋ ಅನ್ನೋ ಚರ್ಚೆಗಳು ಇವೆಲ್ಲ ಇವೆಲ್ಲದರ ನಡುವೆ ವಿ ಸೋಮಣ್ಣ ಎಂಟ್ರಿ ಕೊಟ್ಟಿದ್ದಾರೆ ನಿಜಕ್ಕೂ ಮೆಚ್ಕೋಬೇಕು ವೀಕ್ಷಕರ ವಿ ಸೋಮಣ್ಣ ಅವರ ಒಂದು ಧೈರ್ಯವನ್ನು ಒಂದು ಆತ್ಮಸ್ಥೈರ್ಯವನ್ನು ಸೋಲಿನಿಂದ ಸೋಲಿನ ಸುಳಿಯಿಂದ ಹೊರಬಂದು ಸೋಲಿನ ಸುನಾಮಿಯಿಂದ ತತ್ತರಿಸಿ ಹೋದಂತಹ ವಿ ಸೋಮಣ್ಣ ಅವರು ಒಂದೂವರೆ ತಿಂಗಳಿನ ಕಾಲಿ ಕುಂತಿದ್ದೀನಿ ನನಗೆ ಕೊಡಿ ನಾನು ಮಾಡಿ ತೋರಿಸ್ತೀನಿ ರಾಜ್ಯಾಧ್ಯಕ್ಷ ಹೆಂಗಿರಬೇಕು ರಾಜ್ಯಾಧ್ಯಕ್ಷನ ಕೆಲಸ ಏನು ರಾಜ್ಯಾಧ್ಯಕ್ಷ ಯಾವ ರೀತಿ ಪಕ್ಷವನ್ನು ಸಂಘಟಿಸಬೇಕು ರಾಜ್ಯಾಧ್ಯಕ್ಷ ಲೋಕ್ಸ ಲೋಕಸಭಾ ಚುನಾವಣೆ ಅಥವಾ ಮತ್ತೊಂದು ಚುನಾವಣೆಗೆ ಪಕ್ಷವನ್ನು ಯಾವ ರೀತಿ ಸ್ಟ್ರಾಂಗ್ ಕಂಬ್ಯಾಕ್ ಆಗುವಂಥ ಮಾಡಬೇಕು ನಾನು ತೋರಿಸ್ತೀನಿ ಕೊಟ್ಟು ನೋಡಿ ಆರು ತಿಂಗಳ ವರ್ಷನ ಏನು ಬೇಡ ನೂರು ದಿನ ಕೊಡಿ ನೂರು ದಿನಗಳ ಆಟದಲ್ಲಿ ಹೆಚ್ಚು ಕಡಿಮೆ ಮೂರು ತಿಂಗಳಿಗಿಂತ ಒಂದು ಹತ್ತಿನ ಎಕ್ಸ್ಟ್ರಾ ಅಂದ್ಕೊಳ್ಳಿ ಮೂರು ದಿನಗಳ ಆಟಗಳಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿಯನ್ನು ನಾನು ಉತ್ತುಂಗಿಕೊಂಡೊಯ್ತೀನಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಏನು ರೀ ಮನುಷ್ಯನ ಕಾನ್ಫಿಡೆನ್ಸು ಇಂಥ ಒಬ್ಬ ಲೀಡರ್ನ ತಗೊಂಡೋಗಿ ಬಲಿ ಹಾಕ್ಬಿಟ್ರು ಬಿ ಜೆ ಪಿಯವರು ಸೋಮಣ್ಣ ಏನು ಮಾಡಬೇಕು ಅಂತಿದ್ದೀರಾ ಹೇಗೆ ಮಾಡಬೇಕು ಅಂತಿದ್ದೀರಾ ನಿಮಗೆಲ್ಲ ಅವಕಾಶ ಕೊಟ್ಟರು ಒಳ್ಳೆಯದು ನಾವು ಗೋವಿಂದರಾಜನಗರ ಬೇಡ ಅಂತ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಚಾಮರಾಜನಗರಕ್ಕೆ ಏನಾದ್ರು ಹೋಯ್ತೀರಾ ವರ್ಣ ಸಿದ್ದರಾಮಯ್ಯ ವಿರುದ್ಧ ಏನಾರು ನಿಂತ್ಕತೀರಾ ಏನಾದರೂ ಒಂದು ಸಣ್ಣ ಸುಳಿವನ್ನು ಅಥವಾ ಒಂದು ಸಣ್ಣ ಸಂದೇಶವನ್ನು ಅಥವಾ ಒಂದು ಸಣ್ಣ ಪ್ರಶ್ನೆಯನ್ನು ಅವ್ರಿಗೆ ಮಾಡಲೇ ಇಲ್ಲ ಏಕಾಏಕಿ ತಗೊಂಡೋದ್ರು ವರ್ಣಗೆ ಹಾಕಿದ್ರು ಚಾಮರಾಜನಗರಕ್ಕೆ ಹಾಕೋರು ಎರಡು ಕಡೆ ಹೊಗೆ ಡಾಟ್ ಕಾಮ್ ವಿ ಸೋಮಣ್ಣವ್ರನ್ನ ಬಲಿ ಮಾಡಿಬಿಟ್ರು ಬಲಿ ಹಾಕ್ಬಿಟ್ರು ಸೋಮಣ್ಣ ಬೇಸರ ಮಾಡ್ಕೋತಾರೆ ಪಾಪ ಒಂದೂವರೆ ತಿಂಗಳಿಂದ ಅವ್ರಿಗೂ ತುಂಬ ಬೇಸರ ಆಗಿತ್ತು ರಿಸಲ್ಟ್ ಬಂದಮೇಲೆ ಈಗ ಹೊರಗಡೆ ಬಂದವ್ರೆ ನಾನು ಸೋತಿದ್ದೀನಿ ಅಷ್ಟೇ ಕಂಡ್ರಿ ನಾನು ಸತ್ತಿಲ್ಲ ನಾನು ಬರೀ ಸೋತಿರೋದು ಏನು ಗೆದ್ದಿದ್ರೆ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಅಥವಾ ಎರಡು ಕ್ಷೇತ್ರದಲ್ಲಿ ಆಯ್ತಿದ್ನಾ ಯಾಕಂದರೆ ಓ ರಿಸಲ್ಟ್ ಅಂತೂ ನಾವು ಪರವಾಗಿ ಬಂದಿಲ್ವಲ್ಲ ಜನ ಆಶೀರ್ವಾದ ಮಾಡಿಲ್ವಲ್ಲ ಎಮ್ ಎಲ್ ಎ ಗಿಮ್ ಎಲ್ ಎ ಬೇಡ ಸೈಡ್ಗೆ ಇಟ್ಬಿಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಬಿ ಜೆ ಪಿಗೆ ಯಾವ ರೀತಿ ಕಮ್ ಬ್ಯಾಕ್ ಅಂತ ತೋರಿಸ್ಕೊಡ್ತೀನಿ ಅಂದ್ಬಿಟ್ಟು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಆಗ್ರಿಗೆ ಅಮಿತ್ ಶಾ ಅವರಿಗೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದವ್ರೆ ಅಲ್ಲದೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವ್ರ ಜೊತೆ ಕೂಡ ಚರ್ಚಿಸಿದ್ದಾರೆ ಅವಕಾಶ ಕೊಡಿ ಅಂತ ಈ ರೀತಿ ಲೀಡರ್ಗಳ ಮುಂದೆ ಬರಬೇಕು ನಿಜವಾದ ನಾಯಕನ ನಿಜವಾದ ನಾಯಕತ್ವದ ಗುಣ ಇದು ಅವಕಾಶ ಕೊಡೋ ಟೈಮಲ್ಲಿ ಹಿಂದೆ ಸರಿಯೋದು ನನ್ನನ್ನು ಸ್ಪೀಕರ್ ಮಾಡ್ತೀರಾ ಏ ಬೇಡ 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 ನನಗೆ ಆ ಸಚಿವ ಸ್ಥಾನನ ಅಯ್ಯೋ ಇಲ್ಲ ನಂಗೆ ಇದು ಕೊಟ್ಟರೆ ಏನೋ ಓಕೆ ಅಂತಿದ್ದೆ ಏ ನಾನು ಜೊತೆಗಿರ್ತೀನಿ ನೀವು ಮಾಡಿ ಅನ್ನೋದು ಇನ್ನೊಬ್ರನ್ನ ಮುಂದಕ್ಕೆ ತೆಳ್ಳ ಆಳ ನೋಡೋದು ಬಾವಿ ಆಳ ಇಂಥ ನಾಯಕರುಗಳೇ ರಾಜಕೀಯದಲ್ಲಿ ಹೆಚ್ಚು ಆದರೆ ವಿ ಸೋಮಣ್ಣ ತಾವು ಮುಂದೆ ನುಗ್ಗಿ ಆಗಿ ನನಗೆ ಕೊಡಿ ಅದು ಎಷ್ಟು ಖುಷಿ ಅಂದರೆ ಕಾನ್ಫಿಡೆನ್ಸಿಗೆ ಮೆಚ್ಚಬೇಕು ರೀ ಸೋಮಣ್ಣಗೆ ಅಣ್ಣ ಅಂದ್ಕೊಂಡು ಅವ್ವ ಅಂದ್ಕೊಂಡು ಅಕ್ಕ ಅಂದ್ಕೊಂಡು ಜನರ ಜೊತೆ ಚೆನ್ನಾಗೇ ಇರ್ತಾರೆ ಅವ್ರು ಹೇಳಿದಾರೆ ಪ್ರತಿ ಮನೆ ಬಾಗ್ಲಗೆ ಹೋಗ್ತೀನಿ ನನಗೆ ರಾಜ್ಯಾಧ್ಯಕ್ಷ ಕೊಟ್ಟರೆ ನಾಲ್ಕು ಜನಕ್ಕೆ ಬೇಸರ ಆಗುತ್ತಾ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನೂ ವಿಶ್ವಾಸಕ್ಕೆ ತಗೋತೀನಿ ಯಾರ ದ್ವೇಷವನ್ನು ಕಟ್ಕೊಂಡು ಯಾರ ಅಸೂಯೆಯನ್ನು ಕಟ್ಕೊಂಡು ಏನಾಗಬೇಕ್ರಿ ನಲವತ್ತೈದು ವರ್ಷ ರಾಜಕೀಯ ಮಾಡಿದ್ದೀನಿ ನಾನು ರಾಜಕೀಯದ ಎಲ್ಲ ಪಟ್ಟುಗಳು ಗೊತ್ತು ಬಿ ಜೆ ಪಿಗಾಗಿ ಏನು ಮಾಡಬೇಕು ಅನ್ನೋದನ್ನು ನಾನು ಮಾಡಿದ್ದೀನಿ ನನಗೆ ಕೊಡಿ ನಾನೇನಾದ್ರೂ ಮಿನಿಸ್ಟ್ರ್ ಪೋಸ್ಟ್ ಕೊಡಿ ಸಿ ಎಮ್ ಅಭ್ಯರ್ಥಿ ಮಾಡಿ ಅಂತ ಕೇಳ್ತಿದ್ದೀನ ಕೇಳ್ತಿರೋದು ರಾಜ್ಯಾಧ್ಯಕ್ಷ ಸ್ಥಾನ ಇಂಥ ವರ್ಚಸ್ಸಿರುವಂಥ ಇಂಥ ತಾಕತ್ತಿರುವಂಥ ಇಂಥ ಗಟ್ಸಿರುವಂಥ ನಾಯಕನಿಗೆ ಕೊಡಬೇಕು ಇನ್ಯಾರ ಕೈಲಿ ಕೊಟ್ಟರು ಆಗಲ್ಲ ನಮಗೂ ಕೂಡ ಇಲ್ಲಿವರೆಗೂ ಚರ್ಚೆ ನಡೆಯುವಾಗ ವಿ ಸೋಮಣ್ಣ ಅವ್ರ ಹೆಸರು ತಲೆಗೆ ಬಂದಿರಲಿಲ್ಲ ಬಟ್ ಅವರಾಗೆ ವಾಲಂಟಿಯರಾಗಿ ಬಂದು ಹೇಳುವಾಗ ಕರೆಕ್ಟು ಗುರು ಇದು ಗುರು ಪಟ್ಟು ಅಂದರೆ ಕೇಳಬೇಕು ಕರೆಕ್ಟು ವಿ ಸೋಮಣ್ಣ ಕೊಡಬೇಕು ಅವರೇ ಹೇಳ್ಬಿಟ್ಟವ್ರಲ್ಲ ನೂರು ದಿನ ಕೊಡಿ ಇಲ್ಲ ಆರು ತಿಂಗಳ ಕಿತ್ತಾಕಿ ನಾನು ಸರಿ ಮಾಡಿಲ್ಲ ಅಂದರೆ ಏನು ರೀ ಕಾನ್ಫಿಡೆನ್ಸು ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿ ಜೆ ಪಿ ರಾಜ್ಯದಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಬೇಕಂದ್ರೆ ಯಾರಿಗೆ ರಾಜ್ಯ ಅಧ್ಯಕ್ಷನ ಚುಕ್ಕಾಣಿಯನ್ನು ಕೊಡಬೇಕು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ವಿ ಸೋಮಣ್ಣ ಅವರು ಕೂಡ ಈಗ ತಾವಾಗೆ ಎಂಟ್ರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು